ನಮಸ್ಕಾರ, ನಾನು ಜ್ಯೋತಿ. ತುಂಬ ದಿನ ಆಗಿತ್ತು ನಾನು ವೀಡಿಯೋಗಳನ್ನು ಹಾಕ್ದೇನೆ. ಕಾರಣ ಶ್ರಾವಣ ಮಾಸ ಎಲ್ಲ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಹಬ್ಬ ಅದು ಎಲ್ಲ ಇರೋದ್ರಿಂದ ನಾನು ಅದರ ತಯಾರಿಯಲ್ಲಿದ್ದೆ. ಹಾಗಾಗಿ ನನಗೆ ವೀಡಿಯೋಗಳನ್ನ ಹಾಕೋಕೆ ಆಗಿಲ್ಲ, ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀನಿ, ಕ್ಷಮೆ ಇರಲಿ. ಕೆಲವು ಕಮೆಂಟ್ಸ್ಗಳಿಗೆ ಕೂಡ ನಾನು ಉತ್ತರ ಕೊಟ್ಟಿಲ್ಲ, ಖಂಡಿತ ಫ್ರೀ ಆದಾಗ ಉತ್ತರ ಕೊಟ್ಟೆ ಕೊಡ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ನೀವೆಲ್ಲ ಸಾಮಾನ್ಯವಾಗಿ ಗರ್ಭಿಣಿ ಆದಾಗ ಕೇಳಿರಬಹುದು, ಗರ್ಭಕೋಶದ ಸುತ್ತ ನೀರು ಇರುತ್ತೆ, ಅದು ಡಾಕ್ಟ್ರು ನಿಮಗೆ ಹೇಳಿರ್ಬೋದು ಅಥವಾ ಹಿರಿಯರು ನಮ್ಮ ಮನೆಯಲ್ಲಿ ಇದ್ದರೆ ಹೇಳ್ತಾರಲ್ವಾ, ಇದು ಕಡಿಮೆ ಆಗಬಾರ್ದು, ನೀರನ್ನು ಜಾಸ್ತಿ ಕುಡಿರಿ, ಸೊ ನಿಮಗೆ ನೀರು ಕಡಿಮೆ ಆಗುತ್ತೆ, ಈ ರೀತಿಯಾಗಿ ನಿಮಗೆ ಹೇಳಿರೋದನ್ನು ಕೇಳಿಸ್ಕೊಂಡಿರಬಹುದು. ಆ ನೀರು ಅಂದರೆ ಏನು, ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಅಂದರೆ ಇದು ಎಷ್ಟಿರಬೇಕು, ಹೆಚ್ಚಾದರೆ ಏನು ತೊಂದರೆ ಆಗುತ್ತೆ, ಕಡಿಮೆ ಆದರೆ ಏನು ತೊಂದರೆ ಆಗುತ್ತೆ, ಯಾವ ಕಾರಣದಿಂದ ಈ ರೀತಿ ಆಗುತ್ತೆ, ಓಕೆ, ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋನೇ ಇದು ಕೂಡ, ಯಾಕಂದರೆ ಗರ್ಭಿಣಿಯರಿಗೆ ಇದು ಕೂಡ ಮಗುವಿನ ಬೆಳವಣಿಗೆಯಲ್ಲಿ ತುಂಬ ಉಪಯೋಗಕಾರಿಯಾಗಿರುವಂತಹದ್ದು, ಅಂದರೆ ಅವಶ್ಯಕವಾಗಿ ಮಗುವಿನ ಬೆಳವಣಿಗೆಗೆ ಇದು ಬೇಕೇ ಬೇಕು. ಸೊ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಒಂದು ಅರ್ಥ ಆಗುತ್ತೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಓಕೆ, ಹಾಗಾದರೆ ಇವಾಗ ವಿಷಯಕ್ಕೆ ಬರೋಣ ಅಲ್ವಾ. ಸೊ ಮೊದಲನೇದಾಗಿ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಅಂದರೆ ಈ ಗರ್ಭಕೋಶ ಅಥವಾ ಗರ್ಭದ ಸುತ್ತ ಇರುವಂತಹ ನೀರಿಗೆ ವೈದ್ಯಕೀಯ ಭಾಷೆಯಲ್ಲಿ ಹೇಳುವಂತಹ ಹೆಸರು ಇದು, ಅಥವಾ ಲೈಕರ್ ಆಮ್ನಿಯೋ ಅಂತ ಕೂಡ ಇನ್ನೊಂದು ಹೆಸರಲ್ಲಿ ಕೂಡ ಕರೀತಾರೆ. ಓಕೆ, ಇದನ್ನು ನೀವು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋಡ್ಬೋದು. ಅಂದರೆ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಗುವಿನ ಹಾರ್ಟ್ ಬೀಟ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರಲ್ವ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಇದ್ದೇ ಇರುತ್ತೆ, ಪ್ರತಿಯೊಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದ್ದೇ ಇರುತ್ತೆ ಇದು. ಹಾಗೆ ಇದು ಮಗುವಿನ ಬೆಳವಣಿಗೆಗೆ ಮತ್ತು ರಕ್ಷಣೆಗೆ ತುಂಬಾ ಸಹಕಾರಿಯಾಗಿರುವಂಥದ್ದು. ಯಾವ ರೀತಿ ಅಂತ ಅಂದರೆ, ಆ ಮಗುವಿಗೆ ಇದು ಒಂದು ಅನುಕೂಲಕರವಾದಂತಹ ಒಂದು ವಾತಾವರಣನ ಒದಗಿಸಿಕೊಡುತ್ತೆ. ಅದೇ ರೀತಿ ಇದರ ಪ್ರಮಾಣ ಹೆಚ್ಚು ಅಥವಾ ಕಡಿಮೆ ಆದರೆ ಸಹ ಮಗುವಿನ ಮೇಲೆ ಕೆಲವೊಂದು ಪರಿಣಾಮ ಆಗ್ಬೌದು. ಹಾಗಾದರೆ ಅದೇನು ಪರಿಣಾಮ ಆಗ್ಬೋದು ಅಂತ ಅಂದರೆ, ಈ ಮಗುವಿಗೆ ಸೋಂಕು ತಗಲುವಂತಹ ಸಾಧ್ಯತೆ ಇರುತ್ತೆ, ಅಂಗವೈಕಲ್ಯತೆ ಉಂಟಾಗಬಹುದು, ಮಗುವಿನ ಬೆಳವಣಿಗೆಗೆ ತೊಂದರೆ ಆಗ್ಬೋದು, ಹಾಗೆ ಪ್ರೀಮೆಚೂರ್ ಲೇಬರ್ ಅಂದರೆ ಬೇಗ ಡಿಲವರಿ ಕೂಡ ಆಗ್ಬೋದು, ಹಾಗೆ ಕೆಲವೊಮ್ಮೆ ಡೆಲಿವರಿ ಸಮಯದಲ್ಲಿ ತಾಯಿ ಮತ್ತು ಮಗು ಇಬ್ಬರಿಗೂ ತೊಂದರೆ ಆಗ್ಬೋದು ಅಥವಾ ಯಾರಾದರೂ ಒಬ್ಬರಿಗೆ ಸಹ ತೊಂದರೆ ಆಗ್ಬೋದು. ಹಾಗಾಗಿ ಡಾಕ್ಟರ್ ಏನು ಮಾಡ್ತಾರೆ, ಇದನ್ನು ಸ್ಕ್ಯಾನಿಂಗ್ ಟೈಮ್ನಲ್ಲಿ ಖಂಡಿತವಾಗ್ಲೂ ಚೆಕ್ ಮಾಡೇ ಮಾಡ್ತಾರೆ. ನೀವು ಕೂಡ ಇದನ್ನು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ನೋಡ್ಕೋಬಹುದು. ಹಾಗಾದರೆ ಇವಾಗ ಈ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಅನ್ನುವಂಥದ್ದು ಎಷ್ಟರ ಪ್ರಮಾಣ ಇರಬೇಕು ಸಾಮಾನ್ಯವಾಗಿ, ಮತ್ತು ಎಷ್ಟು ಇದು ಹೆಚ್ಚಾಗಬಾರ್ದು ಅನ್ನುವಂಥದ್ದನ್ನು ಇದೀಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅನ್ನುವಂತಹದ್ದು 8ಕ್ಕಿಂತ ಕಡಿಮೆ ಇದ್ದರೆ ಇದನ್ನು ಓಲಿಗೋಹೈಡ್ರಾಮಿಸ್ ಅಂತ ಕರೀತಾರೆ. ಈ ರೀತಿ ಆಗೋದಕ್ಕೆ ಏನು ಕಾರಣ ಅಂತ ಅಂದರೆ, ಪ್ಲಾಸೆಂಟಾದಲ್ಲಿ ತೊಂದರೆ ಇದ್ದರೆ, ಮಗುವಿನ ಕಿಡ್ನಿ ಸಮಸ್ಯೆ ಇದ್ದರೆ ಸಹ ಆಗಬಹುದು. ಆಗ ಡಾಕ್ಟರ್ ನಿಮಗೆ ಸಜೆಷನ್ ಕೊಡ್ಬೌದು, ನೀರನ್ನು ಜಾಸ್ತಿಯಾಗಿ ಕುಡೀರಿ, ಎಳೆನೀರನ್ನು ಜಾಸ್ತಿಯಾಗಿ ಕುಡೀರಿ ಅಂತ ಹೇಳ್ಬೌದು. ಸೊ ನೀವು ಕುಡಿಲೇಬೇಕು ಆವಾಗ. ಮತ್ತು ಪ್ರೋಟೀನ್ ಸಪ್ಲಿಮೆಂಟನ್ನು ಕೊಡ್ಬೌದು ಅವರು, ಅರ್ಜಿನೈನ್ ಸಪ್ಲಿಮೆಂಟ್ ಅಂತ ಇರುತ್ತೆ, ಅದನ್ನು ಸಹಿತ ನಿಮಗೆ ಕೊಡ್ಬೌದು, ಅದನ್ನು ನೀವು ಕರೆಕ್ಟಾಗಿ ತೊಗೊಳ್ಳಿ. ಡಾಕ್ಟರ್ ನಿಮಗೆ ಇದ್ರ ಬಗ್ಗೆ ಸಜೆಷನ್ ಕೊಡ್ತಾರೆ, ಆಯಿತಾ, ಏನು ಭಯ ಪಡೋಕ್ಕೆ ಹೋಗಬೇಡಿ. ಹಾಗೆ ಇದರ ಪ್ರಮಾಣ 20ಕ್ಕಿಂತ ಹೆಚ್ಚಿದ್ರೆ ಪೋಲಿಹೈಡ್ರಾಮ್ ನಯಾಸ್ ಅಂತ ಕರೀತಾರೆ. ಇದು ಯಾಕೆ ಸಾಮಾನ್ಯವಾಗಿ ನಮಗೆ ಬರುತ್ತೆ ಅಂತ ಅಂದರೆ, ತಾಯಿಗೆ ಡಯಾಬಿಟಿಸ್ ಇದ್ದರೆ ಅಥವಾ ಇನ್ಫೆಕ್ಷನ್ ಆದರೆ, ಹಾಗೆ ಮಗುವಿಗೆ ಕರುಳಿನ ಸಮಸ್ಯೆ ಇದ್ದರೆ ಸಹ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಗರ್ಭಿಣಿ ಆದವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತಗೋಬೇಕು. ನಾನು ಇದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ಆದಂತಹ ವಿಡಿಯೋನ ಮಾಡ್ತೀನಿ, ಅದರಲ್ಲಿ ಇನ್ನೂ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಇದೆ ತುಂಬ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡುವಂಥದ್ದು, ಯಾಕೆ ಅಂದರೆ ಎಷ್ಟೋ ಜನರಿಗೆ ಈಗ
ಇದ್ರ ಬಗ್ಗೆ ಗೊತ್ತಿರಲ್ಲ, ನೀರು ಅಂತ ಹೇಳ್ತಾರೆ ಮತ್ತು ಹಿರಿಯವರೆಲ್ಲ ಹೇಳೋದನ್ನು ಕೇಳಿಸ್ಕೊಂಡು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ. ಇದ್ರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಸೊ ಅದಕ್ಕಾಗಿ ನೀವು ಯೂಟ್ಯೂಬ್ ಚಾನಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲಿಗೆ, ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಾದರೆ ಕೂಡ ನೀವು ಫಾಲೋ ಮಾಡಿ, ಓಕೆನಾ? ಒಟ್ಟಾರೆಯಾಗಿ ನೀವು ಗರ್ಭಿಣಿ ಆಗಿದರೆ ನೀರನ್ನು ಕನಿಷ್ಠ ದಿನಕ್ಕೆ 4 ಲೀಟರ್ನಷ್ಟು ಕೊಡಿರಿ. ಶುದ್ಧವಾದ ನೀರು ಅದು ಕೂಡ, ಶುದ್ಧವಾದ ನೀರನ್ನು ನೀವು ದಿನಕ್ಕೆ 4 ಲೀಟರ್ನಷ್ಟು ಕುಡಿತಾ ಹೋಗಿ. ಆನಂತರ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇದನ್ನು ನೀವು ಚೆಕ್ ಮಾಡ್ಕೋಬಹುದು, ಮತ್ತು ಡಾಕ್ಟರ್ ನಿಮಗೆ ಖಂಡಿತವಾಗ್ಲೂ ಹೇಳೇ ಹೇಳ್ತಾರೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅವ್ರು ಕೂಡಲೇ ನಿಮಗೆ ತಿಳಿಸ್ತಾರೆ, ಓಕೆನಾ? ನಿಮ್ಗೆ ಏನಾದ್ರು ಕ್ಯೂರಿಯಾಸಿಟಿ ಇತ್ತು ಅಂದರೆ ನೀವು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಚೆಕ್ ಮಾಡ್ಕೋಬಹುದು, ಓಕೆ? ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಕೂಡ ನೀವು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.